ನಮ್ಮ ದೇಶದಲ್ಲೇ ಆಗಿರ್ಬೋದು ಅಥವಾ ಆಲ್ ಓವರ್ ವರ್ಲ್ಡಲ್ಲೇ ಆಗಿರ್ಬೋದು, 90%-ಅಷ್ಟು ಜನ ಟೀತ್ ಪೇನಿಂದ ಎವ್ರಿಡೇ 1 ಬಿಲಿಯನ್ನಷ್ಟು ಜನ ಟೀತ್ ಪೇನಿಂದ ಸಫರ್ ಪಡ್ತಾ ಇದ್ದಾರೆ. ಕೆಲವರು ಟೀತ್ ಪೇನ್ ತಡ್ಕೊಳಕ್ಕಾಗ್ದಲೆ ಹಾಸ್ಪಿಟಲಿಗೆ ಹೋಗ್ಬಿಟ್ಟು ಟೀತ್ನ ರಿಮೂವ್ ಮಾಡಿಸ್ತಾರೆ. ದಯವಿಟ್ಟು ಹಾಗೆ ಮಾಡೋಕ್ಕೆ ಹೋಗಬೇಡಿ. ಟೀತ್ ರಿಮೂವ್ ಮಾಡಿಸೋದ್ರಿಂದ ಇವಾಗ ಏನೋ ಚೆನ್ನಾಗಿ ಅನಿಸುತ್ತೆ, ಮುಂದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನಾವು ಟೀತ್ನ ರಿಮೂವ್ ಮಾಡಿಸೋದ್ರಿಂದ. ನಾನು ಹೇಳ್ತಾ ಇರೋಂಥ ಈ ಟಿಪ್ಸ್ನ ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮಗೆ ಟೀತ್ ಪೇನು ಕಡಿಮೆ ಆಗುತ್ತೆ, ನೀವು ಟೀತ್ನ ರಿಮೂವ್ ಮಾಡಿಸೋ ಅವಶ್ಯಕತೆಯೂ ಇರಲ್ಲ ನಿಮಗೆ. ಟೀತ್ ಪೇನ್ಗೆ ನನ್ನ ಹತ್ರ ಇರೋ ಟಿಪ್ಸ್ ಏನಂದರೆ, ಫಸ್ಟು ಟೂತ್ಪೇಸ್ಟ್ಗಳನ್ನ ಹೇಳ್ತೀನಿ ನಿಮಗೆ. ಸೆನ್ಸೆಡೈನ್ ರ್ಯಾಪಿಡ್ ರಿವೀಲ್ ಫಸ್ಟು ಟೂತ್ಪೇಸ್ಟು, ಇದೆಲ್ಲ ನಿಮಗೂ ಕೂಡ ಗೊತ್ತಿದೆ. ಇದಕ್ಕಿಂತ ಬೆಟರಾಗಿ ವರ್ಕ್ ಮಾಡೋವಂಥ ಟೂತ್ಪೇಸ್ಟು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಐಡೆಂಟ್ ಕೆ ಆಗಿರ್ಬೋದು, ಮತ್ತು ಓಮ್ನಿಡೆಂಟ್ ಅಂತ ಪೇಸ್ಟ್ ಬರುತ್ತೆ, ಎಲ್ಲ ಫಾರ್ಮ್ ಹೌಸ್ಗಳು ಕೂಡ ಸಿಗುತ್ತಿದೆ, ಅವೈಲೇಬಲ್ ಇದೆ. ಇದನ್ನು ದಯವಿಟ್ಟು ಯೂಸ್ ಮಾಡಿ. ಐಡೆಂಟ್ ಕೆ ಅಥವಾ ಓಮ್ನಿಡೆಂಟ್ ಅಂತ ಪೇಸ್ಟ್ನ ನೀವು ಯೂಸ್ ಮಾಡಿ, ಟೀತ್ ಪೇನು ತುಂಬಾ ಬೇಗನೆ ಕಡಿಮೆ ಆಗುತ್ತೆ. ಆಮೇಲೆ ಟೂತ್ ಬ್ರಷ್ನ ಯೂಸ್ ಮಾಡಬೇಡಿ, ಆದಷ್ಟು ಕೈಯಲ್ಲೇ ನೀವು ಬ್ರಷ್ ಮಾಡಿ ಟೀತ್ ಪೇನ್ ಬಂದಾಗ. ಇದು ನಂದು ಇನ್ನೊಂದು ಸಜೆಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐಡೆಂಟ್ ಕೆ ಅಥವಾ ಓಮ್ನಿಡೆಂಟ್ ಪೇಸ್ಟ್ ನಿಮ್ಮ ಹತ್ರ ಶೇರ್ ಮಾಡಿದೆ ಟೀತ್ ಪೇನಿಗೆ, ಅದನ್ನು ನೀವು ಕಂಟಿನ್ಯೂ ಆಗಿಯೇ ಯೂಸ್ ಮಾಡಿ, ಯಾವುದೇ ಕಾರಣಕ್ಕೂ ಬಿಡೋಕೆ ಹೋಗಬೇಡಿ. ನೀವು ಬೇರೆ ಪೇಸ್ಟ್ ಯೂಸ್ ಮಾಡೋದಕ್ಕಿಂತ ಇವನ್ನೇ ಕಂಟಿನ್ಯೂ ಮಾಡಿ, ಟೀತ್ ಪೇನು ಖಂಡಿತವಾಗಲೂ ಕಮ್ಮಿ ಆಗುತ್ತೆ. 1 ವೀಕ್ ಒಳಗೆ ಗೊತ್ತಾಗುತ್ತೆ ನಿಮಗೆ, ವಿತಿನ್ ವೀಕಲ್ಲೇ ಗೊತ್ತಾಗುತ್ತೆ ಟೀತ್ ಪೇನ್ದು ಇಂಪ್ರೂವ್ಮೆಂಟ್ಸ್ ನಿಮಗೆ. ನಾನು ಹೇಳ್ತಾ ಇರೋವಂಥ ಈ ಪೇಸ್ಟ್ಗೂ ನಿಮಗೆ ಟೀತ್ ಪೇನ್ ಕಡಿಮೆ ಆಗಲಿಲ್ಲ ಅನ್ನೋರಿಗೆ ಇನ್ನೊಂದು ಟಿಪ್ಸ್ ಏನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅಕ್ಕಲ ಕರಿಬೇವು ಅಂತ ಒಂದು ಆಯುರ್ವೇದಿಕ್ ರೂಟ್ ಬರುತ್ತೆ. ನೀವು ಯಾವುದೇ ಶಾಪಲ್ಲಿ ಕೇಳಿ, ಆಯುರ್ವೇದಿಕ್ ಶಾಪಲ್ಲಿ ಕೇಳಿದರೂ ಈ ರೂಟು ಸಿಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಆದರೂ ನಿಮಗೆ ಟೀತ್ ಪೇನ್ ಕಡಿಮೆ ಆಗಬೇಕು ಅಂತಂತಂದರೆ, ನಾನು ಈ ಹೇಳ್ತಾ ಇರೋಂಥ ರೂಟ್ನ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ಅಕ್ಕಲ ಕರಿಬೇವು ಅಂತ ಬರುತ್ತೆ, ಮತ್ತೊಮ್ಮೆ ಹೇಳ್ತೀನಿ, ಅಕ್ಕಲ ಕರಿಬೇವು ಅನ್ನೋ ಒಂದು ರೂಟ್ ಬರುತ್ತೆ, ಅಂದರೆ ಬೇರು. ಟೀತ್ ಪೇನಿಗೆ ಅಂತಲೇ ಕೊಡ್ತಾರೆ ಇದನ್ನು. ಈ ಬೇರ್ನ ನೀವು ಗ್ರೈಂಡ್ ಮಾಡ್ಕೊಳ್ಳಿ ಸಣ್ಣಕ್ಕೆ. ಆಮೇಲೆ ಈ ಗ್ರೈಂಡ್ ಮಾಡ್ಕೊಂಡಂಥ ಪೌಡ್ರಿಗೆ, ಅಕ್ಕಲ ಕರಿಬೇವನ್ನ ಗ್ರೈಂಡ್ ಮಾಡ್ಕೊಂಡಿರ್ತಲ್ಲ ಈ ಪೌಡ್ರಿಗೆ, ಪ್ಲಸ್ ಏನು ಆ್ಯಡ್ ಮಾಡಬೇಕು ಅಂತಂದರೆ, ನೀವು ಪ್ಯಾರಲ ಎಲೆ, ಗುವ ಎಲೆ ಗೊತ್ತಿದೆ ನಿಮಗೆಲ್ಲೇ, ಆ ಗುವ ಎಲೆಗಳನ್ನ ವಾಶ್ ಮಾಡಿಬಿಟ್ಟು ಬಿಸಿಲಿಗೆ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ಡ್ರೈ ಆದಮೇಲೆ ಮಿಕ್ಸರ್ ಮಾಡ್ಕೊಳ್ಳಿ, ಆ ಹೇಳಿದಂತಹ ಪ್ಯಾರ್ಲ ಎಲೆನ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಪ್ಯಾರ್ಲ ಎಲೆ ಗ್ರೈಂಡ್ ಮಾಡ್ಕೊಂಡಿದ್ದಕ್ಕೆ ಅಕ್ಕಲ ಕರಿಬೇವು ರೂಟ್ನ ಗ್ರೈಂಡ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದಾರೆ, ಇದನ್ನು ಇನ್ನೊಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಇವೆರಡನ್ನೂ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡ್ಮೇಕೆ ನೀವು 1 ಮಂತ್ ಮಿನಿಮಮ್, 1 ಮಂತ್ ನೀವು ಈ ಪೌಡ್ರ್ ಮಾಡ್ಕೊಂಡಿರ್ತೀರಲ್ಲ, ಅಕ್ಕಲ ಕರಿಬೇವು ಮತ್ತು ಪ್ಯಾರ್ಲ ಎಲೆನ ಆ್ಯಡ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡಿರ್ತೀರಲ್ಲ, ಇದನ್ನು ಮಿನಿಮಮ್ 1 ಮಂತ್ ನೀವು ಯೂಸ್ ಮಾಡಿ, ಖಂಡಿತವಾಗ್ಲೂ 100% ನಿಮಗೆ ಟೀತ್ ಪೇನು ಕಡಿಮೆ ಆಗುತ್ತೆ ಬೇಗನೆ. ಆಮೇಲೆ ಇನ್ನೊಂದು ಸಜೆಷನ್ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾವುದೇ ಕಾರಣಕ್ಕೂ ಈ ರೂಟ್ನ, ಈ ಹೇಳಿದಂಥ ಆಯುರ್ವೇದಿಕ್ ಟಿಪ್ಸ್ನ ನೀವು ಫಾಲೋ ಮಾಡಬೇಕಾದ್ರೆ, ಬ್ರಷಲ್ಲಿ ಟೀತ್ನ ವಾಶ್ ಮಾಡ್ಕೋಬೇಡ್ರಿ. ಅಂದರೆ ಬ್ರಷ್ನೇ ಯೂಸ್ ಮಾಡೋಂಗಿಲ್ಲ, ನೀವು ಕೈಯಲ್ಲೇ ಟೀತ್ ವಾಶ್ನ ಮಾಡ್ಕೊಳ್ರಿ. ಆಮೇಲೆ ಟೀತ್ ಪೇನ್ ಬೇಗ ಕಡಿಮೆ ಆಗಬೇಕು ಅಂತಂದರೆ, ಹೆಂಗೆ ಬೇಕಂಗೆ ನೀವು ಟೀತ್ನ ವಾಶ್ ಮಾಡೋಂಗಿಲ್ಲ. ದಿನಕ್ಕೆ ಒಂದೇ ಸರಿನೇ ನೀವು ನಾ ಈ ಹೇಳಿದಂಥ ಟಿಪ್ಸ್ನ ಫಾಲೋ ಮಾಡಬೇಕು. ಮಾರ್ನಿಂಗ್ ಆದರೂ ಆಗಿರ್ಬೋದು ಅಥವಾ ನೈಟ್ ಆದರೂ ಆಗಿರ್ಬೋದು, ಈವ್ನಿಂಗ್ ಆದರೂ ಆಗಿರ್ಬೋದು, ದಿನಕ್ಕೆ ಒಂದು ಸಲ ಮಾತ್ರ ನಾನು ಈ ಹೇಳಿರೋಂಥ ಟಿಪ್ಸ್ನ ನೀವು ಫಾಲೋ ಮಾಡಬೇಕು. ಈ ರೀತಿ 1 ಮಂತ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಟೀತ್ ಪೇನ್ ಕಡಿಮೆ ಆಗುತ್ತೆ ಬೇಗನೆ. ಆಲ್ಮೋಸ್ಟ್ ನಾನು 70 ಜನಕ್ಕೆ ಈ ಟಿಪ್ಸ್ನ ಹೇಳಿದ್ದೀನಿ, ಆಲ್ಮೋಸ್ಟ್ 100% ರಿಸಲ್ಟು ಕೂಡ ಬಂದಿದೆ ನನಗೆ, ಕಡಿಮೆ ಆಗಿದೆ ನೀನು ಹೇಳಿದ ಟಿಪ್ಸ್ ಇದ್ದ ಅಂತ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.